ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ವೈಡ್ ಸಿಟಿ. ಇವತ್ತು ನಾನು ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ಎಂದರೆ ಕೆ ಆರ್ ಮಾರ್ಕೆಟ್ ಅಂದಿದ್ದೀನಿ, ಕೃಷ್ಣರಾಜೇಂದ್ರ ಮಾರುಕಟ್ಟೆ. ಸೊ ಕೆ ಆರ್ ಮಾರ್ಕೆಟ್ನ ಮುಂಭಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕೆ ಆರ್ ಮಾರ್ಕೆಟ್ ಅಂತ ಇದೆ. ಕೃಷ್ಣರಾಜ ಒಡೆಯರು ನೋಡ್ಬೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಮ್ಮ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ನಲ್ಲಿದ್ದೀನಿ. ಜೊತೆಗೆ ಹೂವಿನ ಮಾರ್ಕೆಟು, ದೊಡ್ಡದಾದಂಥ ಹೂವಿನ ಮಾರ್ಕೆಟ್ ಕೂಡ ನಮ್ಮ ಬೆಂಗಳೂರಿನಲ್ಲಿದೆ. ವಿಶೇಷತೆ ಅಂದರೆ ಬನ್ನಿ, ಇವಾಗ ಹೂವಿನ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ, ಖಂಡಿತ ತೋರಿಸ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ. ಇವತ್ತು ನಾನು ನಮ್ಮ ಬೆಂಗಳೂರಿನ ದೊಡ್ಡದಾದಂಥ ಹೂವಿನ ಮಾರ್ಕೆಟ್ನಲ್ಲಿದ್ದೀನಿ. ಹೂವಿನ ಮಾರ್ಕೆಟ್ ಅಂದರೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಬೆಳಗಿನ ಜಾವ ಅಲ್ಲ, ಮಧ್ಯರಾತ್ರಿನೂ ಕೂಡ ಅವರು ನಿದ್ದೆ ಮಾಡೋದಿಲ್ಲ, ಮಧ್ಯರಾತ್ರಿನೇ ಎದ್ದು ಹೂವುಗಳೆಲ್ಲ ಪರ್ಚೇಸ್ ಮಾಡಿ ರೈತರಿಂದ ಅದಾದ ನಂತರ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಅಣ್ಣ ಆಲ್ರೆಡಿ ಹೂವು ಕಟ್ತಾ ಇದ್ದಾರೆ. ಸೊ ಬಹಳಷ್ಟು ವಿಶೇಷತೆ ಇದೆ, ವೆರೈಟಿ ವೆರೈಟಿ ಹೂವು ಸಿಗುತ್ತೆ. ರೇಟ್ ಮಾತ್ರ ಅದೇ ರೀತಿ ಗಂಟೆ ಒಂದು ಸರಿ ಚೇಂಜ್ ಆಗ್ತಾನೂ ಇರುತ್ತೆ ಪ್ರತಿ ದಿನವೂ. ಇವರೆಲ್ಲ 4 ಗಂಟೆ 5 ಗಂಟೆಗೆ ಎದ್ದು ಮಧ್ಯರಾತ್ರಿನಲ್ಲಿ ಕೂಡ ಎದ್ದು ಪರ್ಚೇಸ್ ಮಾಡ್ತಾರೆ. ಬನ್ನಿ, ಯಾವ್ಯಾವ ರೀತಿ ಹೂವು ಸಿಗುತ್ತೆ ಅಂತ ಖಂಡಿತ ತೋರಿಸ್ತೀನಿ. ಯಾಕೆಂದರೆ ಅಷ್ಟೇ ಫೇಮಸ್ ಇದೆ. ಇಲ್ಲಿಂದ ಹೂವು ತೊಗೊಂಡೋಗಿ ಅವರು ಬೆಳಿಗ್ಗೆ ಬಂದು ಹೂವು ತೊಗೊಂಡೋಗಿ ಕಟ್ಟಿ ಎಷ್ಟೋ ದೇವಸ್ಥಾನಗಳ ಹತ್ರ ಅಥವಾ ತುಂಬ ಜಾಗಗಳಲ್ಲಿ ಸೇಲ್ ಮಾಡ್ತಾರೆ. ಯಾಕೆಂದರೆ ಹೂವು ಅಂದರೆ ಒಂದು ಅಲಂಕಾರ ಅನ್ನೋದು ಭಾಳಷ್ಟು ವಿಶೇಷತೆ. ಇವತ್ತು ನೋಡ್ತಾ ಇರ್ಬೋದು ಹಿಂಗಿದೆ ಅಂತ, ವೆರೈಟಿ ವೆರೈಟಿ ಹೂವು ನಿಮಗೆ ಪ್ರತಿದಿನ ಅದೇ ರೀತಿ ನೋಡಿ, ಅದೇ ರೀತಿ ನೋಡಿ ಯಾವ ಥರ ಒಂದು ಹಾರ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಅಷ್ಟೇ ಸೂಪರ್ ಸರ್. ಹಾಯ್, ಆ ಹೂವು ಇದ್ರೇ ಸೌಂದರ್ಯ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಒಂದು ಮನೆ ಆಗಲಿ, ಒಂದು ಫಂಕ್ಷನ್ ಆಗಲಿ, ಹೂವು ಅಂತ ಹೇಳಿದ್ರೆ ಬೇಕೇ ಬೇಕು, ಯಾವ ಇದೇ ಇರಲಿ ಪ್ರತಿಯೊಬ್ಬರಿಗೂ ಆ ಒಂದು ಹೂವು ಇದ್ರೇ ಅಷ್ಟು ಸೌಂದರ್ಯವಾಗಿರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾವುದೋ ಒಂದು ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಕಿ ಆಗಲಿ, ಹಬ್ಬ ಆಗಲಿ, ಪ್ರತಿಯೊಂದಕ್ಕೂ ಹೂವು ಬೇಕೇ ಬೇಕು. ಸೊ ಇಲ್ಲಿ ನೋಡಿ, ಬೆಳಗ್ಗೆ ಎದ್ದು ಅವರು ಎಷ್ಟು ಚೆನ್ನಾಗಿ ಹಾರಗಳನ್ನು ರೆಡಿ ಮಾಡಿದ್ದಾರೆ, ನೀವೆಲ್ಲ ನೋಡ್ಬೋದು ಪೂರ್ತಿ ಕೃಷಿ. ಅದರಲ್ಲೂ ನೀವು ನೋಡ್ತಾ ಇರ್ಬೋದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಇವರೆಲ್ಲ ಬೆಳಿಗ್ಗೆ ಬಂದು ಹೂವನ್ನು ತೊಗೊಂಡು ಕಟ್ತಾರೆ. ಅದರಲ್ಲಿ ಇನ್ನು ಕೆಲವರು ಇವರೆಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ ಗಂಟೆಗೆ ಒಂದು ಸರಿ ಕೆಲವು ಟೈಮು ಚೇಂಜ್ ಆಗುತ್ತೆ. ಅದರಲ್ಲೂ ಈ ಹಬ್ಬಗಳು ಇರೋಂಥ ಸಮಯ ಏನಿರುತ್ತೆ, ಈ ಒಂದು ಹಬ್ಬಗಳಿರ್ತಕ್ಕಂಥ ಸಮಯದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಮಲದ ಹೂವು ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಕೆರೆಯಲ್ಲಿ ಬೆಳೀತಕ್ಕಂಥ ಒಂದು ಕಮಲದ ಹೂವು. ಅದರಲ್ಲೂ ಬೆಳಗಿನ ಜಾವ ಬಂದರೆ ತುಂಬಾ ರಶ್ ಇರುತ್ತೆ, ನೋಡೋಕ್ಕೆ ಇನ್ನೂ ತುಂಬ ಸಖತ್ತಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಹೂವುಗಳು. ಯಾಕೆಂದರೆ ಫ್ರೆಶ್ ಆಗಿ ಮಧ್ಯರಾತ್ರಿನಲ್ಲೇ ಬಂದುಬಿಡುತ್ತಲ್ಲ, ಆ ಒಂದು ಕಾರಣದಿಂದ ತುಂಬ ಹೂವು ಇರುತ್ತೆ. ಬೆಳಗಿನ ಜಾವ 10-11 ಗಂಟೆ ಅಷ್ಟರಲ್ಲಿ, 12 ಗಂಟೆ ಅಷ್ಟರಲ್ಲಿ ಕಾಲಿಟ್ಟು ಹೊರಗಡೆ ಬರೋಷ್ಟರಲ್ಲಿ ಸಿಂಗಿರೋದೆಲ್ಲ ಅರ್ಗೋಗ್ಬಿಡುತ್ತೆ. ತುಂಬ ಅಷ್ಟೇ ಅದ್ಭುತವಾಗಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ಮಾರ್ಕೆಟ್ಗಳಲ್ಲಿ ಇದೇ ದೊಡ್ಡ ಮಾರ್ಕೆಟ್, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ತುಂಬ ದೊಡ್ಡದಾದ ಹೂವಿನ ಮಾರ್ಕೆಟ್ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಒಂದು ಮಾರ್ಕೆಟ್. ಅಷ್ಟು ಕಟ್ಟಿದ್ದಾರೆ, ಕೆಲವೊಂದು ಖಾಲಿ ಆಗ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಎಲ್ಲ ಹಾರಗಳು ಏನೇನು ಮಾಡ್ತಾ ಇದ್ದಾರೆ, ಸಾಮಂತಿಗೆ ಹೂವು ಅಲ್ವಾ, ಅರಿಶಿನ ಸಾಮಂತಿಗೆ, ಅರಿಶಿನ ಅರಿಶಿನ ನೋಡಿ ಎಲ್ಲ ಹೇಳ್ತಾ ಇದ್ದೀರಲ್ಲ ತುಂಬಾ. ಇವರೆಲ್ಲ ಬೆಳಗಿನ ಹೂವನ್ನ ತಗೊಂಡು ಇಲ್ಲಿ ಮಾತಾಡ್ತಾರೆ. ಕೆಲವರೆಲ್ಲ ಇನ್ನೂ ಎದ್ದೇ ಇರೋದಿಲ್ಲ, 9 ಗಂಟೆ 10 ಗಂಟೆ ಎಲ್ಲ ನೋಡಿ ಅಷ್ಟೊತ್ತಿಗೆ ಎದ್ದು ಅದೇ ರೀತಿನಲ್ಲಿ ಕಟ್ತಾ ಇದ್ದಾರೆ ನೋಡಿ. ಅಲ್ಲೆಲ್ಲ ಇದು ಉಡಿ ಹೂವು, ನೀವಿಂದೇ ನೋಡ್ತಾ ಇರ್ತಕ್ಕಂಥದ್ದು. ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಜನ ಬರ್ತಾರೆ ಬೆಂಗಳೂರಿನ ಎಲ್ಲೆಲ್ಲಿಂದನೂ ಬಂದು ಇಲ್ಲಿ ಹೂವು ತೊಗೊಂಡು ಅದಾದ ನಂತರ ಇಲ್ಲಿಂದ ತೊಗೊಂಡೋಗಿ ಅವರು ಬೇರೆ ಕಡೆ ಸೇಲ್ ಮಾಡ್ತಾರೆ. ಕೆಲವರು ಬೇರೆ ಬೇರೆ ಮನೆಗೆಲ್ಲ ಕೊಡ್ತಾರೆ ಅವರು. ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ತಾ ಇರೋಲ್ಲ ನೋಡಿ, ಹಿಂದ್ಗಡೆ ಇರ್ತಕ್ಕಂಥದ್ದೆಲ್ಲ ಹೂವು. ಈ ಥರ ಬಿಡಿ ಹೂವು ಇರುತ್ತೆ, ಕೆಲವರು ಈ ಬಿಡಿ ಹೂವನ್ನ ತೊಗೊಂಡೋಗಿ ಮನೆಯಲ್ಲಿ ಇಟ್ಟು ನೈಟು ಬೇರೆಯವ್ರಿಗೆ ಕೊಟ್ಟು ಕಟ್ಟಿಸ್ತಾರೆ ನೋಡಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಈ ಮಲ್ಲಿಗೆ ಹೂವಿನಿಂದ ಕಟ್ಟಿರ್ತಕ್ಕಂಥ ಈ ಒಂದು ಹಾರಗಳು ನೋಡಿ. ಇಲ್ಲಿ ಮಲ್ಲಿಗೆ ಹೂವು ಜೊತೆಗೆ ನೋಡಿ ಇಲ್ಲಿ ನೋಡ್ಬೋದು ನೀವು ವೈಟ್ ಸಾಮಂತೆ ಅಂದರೆ ಬಿಳಿ ಸಾಮಂತಿಗೆ, ಇದು ನೋಡಿ ಕೆಂಪು ಕಲರ್ ಇರ್ತಕ್ಕಂಥದ್ದು, ಅದು ಪರ್ಪಲ್ ವೈಲೆಟ್ ಕಲರ್ ಇರ್ತಕ್ಕಂಥ ಒಂದು ಸಾಮಂತಿಗೆನೂ ಕೂಡ ಇಟ್ಟಿದ್ದಾರೆ ನೋಡಿ.
ಬೆಳಿಗ್ಗೆ ಬಂದು ಇವರೆಲ್ಲ ಅಷ್ಟೊತ್ತಿಗೆ ಬಂದು ಪರ್ಚೇಸ್ ಮಾಡಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲೋ ಶಾಮಂತಿಗೆ ಇದೆ, ಮತ್ತು ಚೆಂಡು ಹೂವಿಂದ ಮಾಡಿರೋದು, ಮತ್ತು ನೋಡಿ ಇಲ್ಲಿ ಪರ್ಪಲ್ ಕಲರ್ ವೈಲೆಟ್ ಕಲರ್ ಶಾಮಂತಿಗೆ ಇದೆ, ಬಿಳಿ ಶಾಮಂತಿಗೆ ಇದೆ. ಅದ್ರ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಫಟಿಕ ಹೂವಿನಿಂದ ಮಾಡಿರೋಂಥದ್ದು ರೋಸ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಇಲ್ಲಿ ಯಾರ ರೆಡಿ ಮಾಡ್ಕೊಂಡಿದ್ದಾರೆ ಅವರು, ಅಂದರೆ ಯಾರು ರೆಡಿ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ. ಹೂವು ಕಟ್ತಾ ಇದ್ದಾರೆ ಇಲ್ಲಿ. ಇವರೆಲ್ಲ ಬೆಳಿಗ್ಗೆನೆ ಬಂದು ಹೂವು ತಗೊಂಡು ಮಾರ್ಕೆಟಲ್ಲಿ ಅದಾದ ನಂತರ ಕಟ್ತಾರೆ. ಕೆಲವರು ಇಲ್ಲೇ ಸೇಲ್ ಮಾಡೋರು ಮಾಡ್ತಾರೆ, ಇಲ್ಲ ಅಂತಂದರೆ ಇನ್ನು ಕೆಲವರು ಮನೆಗೆ ತೊಗೊಂಡೋಗಿ ಅದನ್ನು ಬೇರೆಯವ್ರಿಗೆ ಕೊಡ್ತಾರೆ, ಮತ್ತು ಕೆಲವರು ಸೇಲ್ ಮಾಡ್ತಾರೆ ದೇವಸ್ಥಾನ ಹತ್ರ ಎಲ್ಲ ಇದ್ದರೆ ಅಲ್ಲಿ ಸೇಲ್ ಮಾಡಿಬಿಡ್ತಾರೆ ಹೂವನ್ನ. ನೋಡಿ ಇವರೆಲ್ಲ ಬೆಳಿಗ್ಗೆನೆ ಬಂದು ಹೂವನ್ನು ಕಟ್ತಾ ಇರ್ತಾರೆ. ನೋಡಿ ನೀವು ಹೇಳ್ತಾ ಇರ್ಬೋದು ನನ್ನ ಹಿಂದ್ಗಡೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಹಾರನ ಕಟ್ಟಿ ಇಟ್ಟಿದ್ದಾರೆ ಅಂತೇಳಿ. ನೋಡಿ ಇವರೆಲ್ಲ ಎಷ್ಟು ಕಟ್ಟಿದ್ದಾರೆ, ಕೆಲವೊಂದು ಖಾಲಿಯಾಗಿಬಿಡುತ್ತೆ ಬೆಳಗ್ಗೆ. ಅಷ್ಟು ಚೆನ್ನಾಗಿದೆ, ನೀವು ನೋಡ್ಬೋದು ಇದೆಲ್ಲ ಹಾರಗಳು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ರೀತಿ ತುಂಬ ಸೇಲ್ ಆಗಿಬಿಡುತ್ತೆ ಇವರಿಗೆ, ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ಸೇಲ್ ಆಗುತ್ತೆ. ಇನ್ನು ಕೆಲವರು ಉಳಿದ್ರೆ ಅದನ್ನು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಖಾಲಿಯಾಗಿಬಿಡುತ್ತೆ. ನೋಡಿ ನೀವು ಸುತ್ತ ನೋಡ್ತಾ ಇದ್ದೀರಲ್ಲ, ಇಲ್ಲಿರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಈ ಗುಲಾಬಿ ರೋಸ್ ಹೂವು ಇರ್ಬೋದು, ಅಲ್ಲಿರ್ತಕ್ಕಂಥ ಈ ಕೆ ಆರ್ ಮಾರ್ಕೆಟ್ ಏನಿದೆ ಯಾವಾಗಲೂ ಜನ ಜಂಗುಳಿಯಿಂದ ಗುಜಿಗಿಜಿಗಿಜಿಗಿಜಿ ಅಂತ ತುಂಬಾ ತುಂಬಿರುತ್ತೆ. ನೋಡಿದ್ರಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಹೂವಿನ ಮಾರ್ಕೆಟು. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಎಲ್ಲರಿಗೂ ಬಾಯ್.